ಕವಿತೆಯ ಶೀರ್ಷಿಕೆ ನಡೆದಷ್ಟು ದಿನ ನಾಣ್ಯ. ನಾಳೆ ಹಬ್ಬವೆನ್ನುವಾಗ ಬಾಕಿ ಬಿದ್ದಿತ್ತು ಇನ್ನೊಂದೇ ಕೆಲಸ. ಹುಡುಕುಡುಕಿ ಹತಾರಕ್ಕೆ ನಾನು ಕಬ್ಬಕ್ಕಿ. ಓಹೋಹೋ, ನಿರ್ವಾಕಿಲ್ಲದ ಹೆಂಗಸಿದು. ಘನತರ ಒಡವೆ ಕಂಡೋರ ಪಾಲಾದಂತೆ ಕೋಟೆ ಬೇಲಿ ಒಂದು ಮಾಡುತ್ತಿದೆ. ಒಂದು ಸೂಜಿಗೆ ಸ್ವಂತ ಮನೆ ಜನಕ್ಕೆ ಜಿಗುಪ್ಸೆ. ತೋರಣಕ್ಕೆ ಮಾವು ಬೇವು ಕಟ್ಟಿದ ಹೂ ಪೊಟ್ಟಣ ಹಿಡಿದು ಬಂದ ಇವರು ಕೇಳಿದರು, ಏನಮ್ಮ ಏನು ಬೇಕಾಗಿತ್ತು? ಸೂಜಿ, ಒಂದು ಸೂಜಿ ಕಣ್ರಿ. ಹಳೆ ಕ್ಯಾಲೆಂಡರ್ಗೆ ಸಿಕ್ಕಿಸಿದ್ದನ್ನು ಎಬ್ಬಿ ಕೈಗಿಟ್ಟು ಕೇಳಿದರು. ಅಂಥ ತುರ್ತಾಗಿ ಹೊಲಿಯುವಂಥದ್ದು ಏನಮ್ಮ ಇದು? ಗೂಡಿಂದ ಕಳಚಿ ಹೃದಯ ಹೇಳಿದೆ ಮುಂದಿಟ್ಟು, ಇದು ಇದನ್ನು ಹೊಲಿಯಬೇಕಿತ್ತು ಕಣ್ರಿ. ಹರದದ್ದು ತೊಡಬಾರದಂತೆ ವರ್ಷ ವರ್ಷಕ್ಕೊಂದು ಹಬ್ಬದಲ್ಲಿ ಅದೇ ಕೈಯಲ್ಲಿ ಇದಕ್ಕೂ ಎರಡು ಹೊಲಿಗೆ ಹಾಕಿಬಿಡಮ್ಮ. ಅವರೂ ಹುಷಾರಾಗಿ ಕಳಚಿ ಎದೆಗೂಡಿಂದ ತೆಗೆದಿಟ್ಟರು ಹೃದಯ. ಮಕ್ಕತ್ತಲೆಗೆ ಮೊದಲು ಮುಗಿಯಬೇಕು, ಆಮೇಲೆ ದಾರವೇರಿಸಲು ಇನ್ನೊಬ್ಬರ ಕೈ ಕಾಯಬೇಕು. ಸರಸರನೆತ್ತಿ ಚುಚ್ಚಿದರೆ ಒಳಗಿಳಿಯದು ಸೂಜಿ ಮೊರೆ. ತುದಿ ತುಂಬ ತುಕ್ಕು, ಮೆತ್ತಗಾಗಿದ್ದ ವಸ್ತು ಸುಧಾರಿಸಬೇಕು ಅನುಸರಣೆಯಿಂದ. ಬಲ ಬಿಟ್ಟು ಚುಚ್ಚುವಂತಿಲ್ಲ, ಚುಚ್ಚದೆ ಹೊಲಿಯುವಂತಿಲ್ಲ. ಕೂತೆವು ದಿಕ್ಕೆಟ್ಟು, ಹಳೆ ಹೊಲಿಗೆಗಳು ಹೆಕ್ಕಳದಿದ್ದವು, ಹೊಸ ಹರಕುಗಳು ಸೋರುತ್ತಿದ್ದವು. ನಾವು ಒಬ್ಬರನ್ನೊಬ್ಬರು ನೋಡಿದೆವು, ನಾವು ಒಬ್ಬರನ್ನೊಬ್ಬರು ಓದಿದೆವು, ನಾವು ಒಬ್ಬರಿಗೊಬ್ಬರು ಹೇಳಿಕೊಂಡೆವು. ಇರಲಿ ಬಿಡು, ನಡೆದಷ್ಟು ದಿನ ನಾಣ್ಯ, ಮುಂದಿನ ಹಬ್ಬಕ್ಕೆ ನೋಡೋಣ. ಕವಿ ಲಲಿತಾ ಸಿದ್ಧಬಸವಯ್ಯ.